ಗುಜರಾತ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿಂದು ಗುಜರಾತ್ ಸಹಕಾರಿ ಹಾಲು ಮಾರುಕಟ್ಟೆ ಒಕ್ಕೂಟದ ಸುವರ್ಣ ಮಹೋತ್ಸವ ಆಚರಣೆಯಲ್ಲಿ ಪಾಲ್ಗೊಂಡರು. ಈ ವೇಳೆ ಪ್ರಧಾನಿ ಅವರನ್ನು ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಸುಮಾರು 1.25 ಲಕ್ಷಕ್ಕೂ ಅಧಿಕ ರೈತರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಕೇಂದ್ರ ಸಚಿವ ಪರಶೋತ್ತಮ್ ರೂಪಾಲ, ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮತ್ತಿತರ ಗಣ್ಯರು ಭಾಗವಹಿಸಿದ್ದರು. ಅಮೂಲ್ ಹಾಗೂ ಹೈನುಗಾರಿಕೆ ಕುರಿತ ಪ್ರದರ್ಶನವನ್ನು ಪ್ರಧಾನಿ ವೀಕ್ಷಿಸಿದರು. ಗುಜರಾತ್ನಲ್ಲಿ 55,500 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳು ಹಾಗೂ ಹೈನುಗಾರಿಕೆ ವಲಯದ ಘಟಕಗಳಿಗೆ ಪ್ರಧಾನಿ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಅವರು ಗ್ರಾಮೀಣ ಅರ್ಥವ್ಯವಸ್ಥೆ ಬಲಪಡಿಸುವಲ್ಲಿ ಸಹಕಾರಿ ವಲಯದ ಪಾತ್ರ ಮಹತ್ವದ್ದಾಗಿದ್ದು ಅನ್ನದಾತರನ್ನು ವಿದ್ಯುತ್ ಉತ್ಪಾದಕರಾಗಿಯೂ ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಸಣ್ಣ ಹಿಡುವಳಿದಾರರ ಜೀವನ ಮಟ್ಟ ಸುಧಾರಣೆ, ಪಶುಪಾಲಕರ ಆದಾಯ ಹೆಚ್ಚಳ, ಜಾನುವಾರುಗಳ ಆರೋಗ್ಯ ರಕ್ಷಣೆ, ಮೀನುಗಾರಿಕೆ ಮತ್ತು ಜೇನು ಸಾಕಾಣಿಕೆ ಪ್ರೋತ್ಸಾಹ ಮುಂತಾದ ಕ್ರಮಗಳ ಮೂಲಕ ಗ್ರಾಮೀಣ ಆರ್ಥಿಕತೆ ಹಾಗೂ ಕೃಷಿ ವಲಯವನ್ನು ಬಲಪಡಿಸಲಾಗುತ್ತಿದೆ ಎಂದರು. 5 ದಶಕದ ಹಿಂದೆ ಆರಂಭಗೊಂಡ ಅಮೂಲ್ ಒಕ್ಕೂಟ ಇಂದು ವಿಶಾಲ ವಟವೃಕ್ಷದಂತೆ ಬೆಳೆದಿದ್ದು ದೇಶ ವಿದೇಶಗಳಲ್ಲಿ ತನ್ನ ಶಾಖೆ ಹೊಂದಿದೆ. ಸ್ವಾತಂತ್ರ್ಯ ನಂತರ ದೇಶದಲ್ಲಿ ಆರಂಭಗೊಂಡ ಸಂಸ್ಥೆಗಳ ಪೈಕಿ ಅಮೂಲ್ ಅತ್ಯಂತ ಪ್ರತಿಷ್ಠಿತ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿದೆ ಎಂದು ತಿಳಿಸಿದರು. ಅಮೂಲ್ ರೈತರು ಹಾಗೂ ಪಶುಪಾಲಕರ ಸಾಮರ್ಥ್ಯದ ಸಂಕೇತ ಎನಿಸಿದ್ದು ಅಮೂಲ್ ಸಾಧನೆಯಲ್ಲಿ ರೈತ ಮಹಿಳೆಯರ ಕೊಡುಗೆ ಮಹತ್ವದ್ದಾಗಿದೆ. ಇಂದು ಭಾರತ ಮಹಿಳಾ ನೇತೃತ್ವದ ಅಭಿವೃದ್ಧಿ ಮಂತ್ರದೊಂದಿಗೆ ಮುನ್ನಡೆಯುತ್ತಿದ್ದು ಈ ಪರಿಕಲ್ಪನೆಗೆ ಹೈನುಗಾರಿಕೆ ವಲಯದಲ್ಲಿನ ಮಹಿಳೆಯರ ಸಾಧನೆ ಪ್ರೇರಣೆಯಾಗಿದೆ ಎಂದು ಪ್ರಧಾನಿ ತಿಳಿಸಿದರು. ನಮೋ ಡ್ರೋನ್ ದೀದಿಯಾ ಕೀಟನಾಶಕ ಛಿಡಕಣೆ ಸೆ ಲೇಕರ್ ಖಾದ ಛಿಡಕಣೆ ಮೇ ಭಿ ಸಬ್ಸೆ ಆಗೇ ರಹೇಗಿ ಸಾಥಿಯೋ ಮುಜಿ ಖುಷಿ ಹೈ ಕಿ ಯಹಾ ಗುಜರಾತ್ ಮೇ ಭಿ ಹಮಾರಿ ಡೇರಿ ಸಹಕಾರಿ ಸಮಿತಿಯೋ ಮೇ ಮಹಿಳಾಓ ಕಿ ಸಂಖ್ಯಾ ಲಗಾತಾರ್ ಬಢ್ ರಹಿ ಹೈ ಮುಜಿ ಯಾದ್ ಹೈ ಜಬ್ ಮೇ ಗುಜರಾತ್ ಮೇ ಥಾ तो हमने डेयरी सेक्टर से जुड़ी महिलाओं के लिए एक और बड़ा काम किया था. हमने सुनिश्चित किया कि डेयरी का पैसा हमारी बहनों बेटियों के बैंक खातों में सीधा जमा हो. जब लोगों को पहले से अगर पता है. बलिका प्रधानी मेहसाना दली रोड शो ನಡೆಸಿದರು. ವಲಿನಾಥ ಮಹಾದೇವ ಮಂದಿರದಲ್ಲಿ ಪ್ರಧಾನಿ ಪೂಜೆ ಅರ್ಚನೆ ಕೈಗೊಂಡರು. ಬಳಿಕ ಕಾರ್ಯಕ್ರಮದಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ನಂತರ ಪ್ರಧಾನಿ ನವಭಾರತ ಇಂದು ತನ್ನ ಪರಂಪರೆಯ ರಕ್ಷಣೆಯ ಜೊತೆಗೆ ಅಭಿವೃದ್ಧಿಯತ್ತಲೂ ದಾಪುಗಾಲಿಡುತ್ತಿದೆ ಎಂದರು. ಐತಿಹಾಸಿಕ ಅಯೋಧ್ಯೆಯಲ್ಲಿ 1 ತಿಂಗಳ ಹಿಂದೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿದ್ದು ಶತಮಾನಗಳ ಕಾಲದ ಜನರ ನಿರೀಕ್ಷೆಯನ್ನು ಸಾಕಾರಗೊಳಿಸಲಾಗಿದೆ. ಇತ್ತೀಚೆಗೆ ವಡಾನಗರ್ನಲ್ಲಿ ಸುಮಾರು 2,000 ವರ್ಷಗಳಿಗೂ ಹಿಂದಿನ ಐತಿಹಾಸಿಕ ಬಸತಿ ಸಂಶೋಧಿಸಲಾಗಿದ್ದು ಒಟ್ಟಾರೆ ದೇಶದ ವಿವಿಧೆಡೆ ಪ್ರಾಚೀನ ಭಾರತದ ಭವ್ಯ ಪರಂಪರೆಯ ದಿವ್ಯ ದರ್ಶನವಾಗುತ್ತಿದೆ. ಭಾರತದ ಸಮೃದ್ಧ ಪರಂಪರೆಯ ಬಗ್ಗೆ ಎಲ್ಲರಿಗೂ ಹೆಮ್ಮೆ ಮೂಡುತ್ತಿದೆ ಎಂದರು. ಐತಿಹಾಸಿಕ ಸ್ಮಾರಕಗಳ ಪುನರುಜ್ಜೀವನದ ಜೊತೆಗೆ ಮೂಲ ಸೌಕರ್ಯಗಳ ಅಭಿವೃದ್ಧಿಯು ಕ್ಷಿಪ್ರ ವೇಗದಲ್ಲಿ ಸಾಗುತ್ತಿದೆ ಎಂದು ಪ್ರಧಾನಿ ತಿಳಿಸಿದರು. ಮಜಬೂತ್ ಹುಯಿ ಹೈ ರೇಲ್ ಲೈನ್ ಕೆ ದೊಹರೀಕರಣ ಸೆ ಅಬ್ ಬನಾಸ್ಕಾಂಠಾ ಔರ್ ಪಾಟನ್ ಕಿ ಕಂಡ್ಲಾ ಟೂನಾ ಔರ್ ಮುಂದ್ರಾ ಪೋರ್ಟ್ ಸೆ कनेक्टिविटी बेहतर हुई है. इससे नई ट्रेन चलाना भी संभव हुआ है और मालगाड़ियों के लिए भी सुविधा हुई है. ओडिशा के एयरफोर्स स्टेशन के रनवे
उसका भी लोकार्पण हुआ है और भविष्य में ये सिर्फ रनवे नहीं भारत की सुरक्षा का एयरफोर्स का एक बहुत बड़ा केंद्र विकसित होने वाला है। ನಂತರ ಪ್ರಧಾನಿಯವರು ತಮ್ಮ ಸಂಸದೀಯ ಕ್ಷೇತ್ರ ವಾರಾಣಸಿಗೆ ಭೇಟಿ ನೀಡಲಿದ್ದಾರೆ. ಎರಡು ದಿನಗಳ ಕಾಶಿ ಪ್ರವಾಸದಲ್ಲಿ ಅವರು 13,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ.